ನರಸಿಂಹಾವತಾರ ಮತ್ತು ಅಸುರ ಸಂಹಾರ ನಡೆದ ಸ್ಥಳ ಇವತ್ತಿಗೂ ನಮಗೆ ಕೈಗೆಟುಕುವ ದೂರದಲ್ಲಿಯೇ ಇದೆ. ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ಪೂರ್ವ ಘಟ್ಟಗಳ ಮಧ್ಯೆ ಅಹೋಬಿಲಂ ಎಂಬ ಪುಣ್ಯಕ್ಷೇತ್ರವಿದೆ. ಉಗ್ರ ನರಸಿಂಹ ಆಕ್ರೋಶದಲ್ಲಿ ಹಿರಣ್ಯಕಶ್ಯಪುವಿನ ದೇಹವನ್ನು ಸಿಗಿದು ಬಿಸಾಡಿದನಂತೆ. ಅಲ್ಲೇ ಹರಿಯುತ್ತಿದ್ದ ಭವನಾಶಿನಿ ನದಿಯು ಆ ರಕ್ತ ಮತ್ತು ದೇಹದ ಭಾಗಗಳನ್ನೆಲ್ಲ ಶುಚಿ ಮಾಡಿತಂತೆ. ಆ ಪವಿತ್ರ ಸ್ಥಳವೇ ಅಹೋಬಿಲವಾದದ್ದು. ಅಲ್ಲೇ ಈ ಸ್ಥಳ ಮತ್ತು ನರಸಿಂಹನ ವಿವಿಧ ರೂಪಗಳ 9 ದೇವಸ್ಥಾನಗಳಿವೆ. ಶ್ರೀ ಜ್ವಾಲಾ ನರಸಿಂಹ, ಶ್ರೀ ಮಾಲೋಲ ನರಸಿಂಹ, ಶ್ರೀ ಕ್ರೋಧ ನರಸಿಂಹ, ಶ್ರೀ ಅಹೋಬಿಲ ನರಸಿಂಹ, ಶ್ರೀ ಕಾರಂಜ ನರಸಿಂಹ, ಶ್ರೀ ಯೋಗಾನಂದ ನರಸಿಂಹ, ಶ್ರೀ ಚಾತ್ರವತ ನರಸಿಂಹ, ಶ್ರೀ ಪಾವನ ನರಸಿಂಹ, ಶ್ರೀ ಭಾರ್ಗವ ನರಸಿಂಹ. ಇವಿಷ್ಟೇ ಅಲ್ಲ, ನರಸಿಂಹನು ಉಗ್ರಾವತಾರನಾಗಿ ಸೀಳಿದ ಕಂಬಗಳಿಂದ ಎದ್ದು ಬಂದ ಜಾಗವು ಸೀಳಿದ ಕಂಬವು ಈಗಲೂ ಇದೆ. ಆ ಜಾಗವೇ ಉಗ್ರಸ್ತಂಭ, ಅಹೋಬಿಲದ ಉತ್ತುಂಗ. ಆ ಸ್ತಂಭದ ಮಹದಾಕಾರದಿಂದಲೇ ಉಗ್ರ ನರಸಿಂಹನ ಆಕಾರವದೆಷ್ಟು ದೈತ್ಯವಿದ್ದಿರಬಹುದು ಎಂದು ಊಹಿಸಿಕೊಂಡರೆ ಮೈ ಝುಮ್ ಎನಿಸುತ್ತದೆ. ರಕ್ತಗುಂಡಂ ಎಂಬ ಕೆಂಪು ಬಣ್ಣದ ನೀರಿನ ಸ್ಥಳವೊಂದಿದೆ. ಹಿರಣ್ಯಕಶ್ಯಪವನ್ನು ಸಂಹರಿಸಿದ ನಂತರ ಉಗ್ರ ನರಸಿಂಹ ಬಂದು ತನ್ನ ರಕ್ತಸಿಕ್ತ ಕೈಯನ್ನು ಈ ನೀರಿನಲ್ಲಿ ತೊಳೆದನಂತೆ. ಆಗಿನಿಂದ ಈ ನೀರು ಕೆಂಪಾಗಿ ಹರಿಯುತ್ತದೆ. ಗಿರಿಯತ್ತ ಚಾರಣ ಹೋಗುವವರು ಈ ಸ್ಥಳವನ್ನು ಹಾದು ಹೋಗಲೇಬೇಕು. ಪ್ರಹ್ಲಾದ ದೇವಸ್ಥಾನ, ಭವನಾಶಿನಿ ನದಿ, ಪ್ರಹ್ಲಾದ ಗೃಹ, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಒಮ್ಮೆ ಹೋದರೆ ಈ 9 ದೇವಸ್ಥಾನಗಳ ದರ್ಶನ ಪಡೆದು ಬಂದರೆ ಪುಣ್ಯ ಎಂಬ ಪ್ರತೀತಿ ಇದೆ. ಈ ಕ್ಷೇತ್ರದ ಕೆಲವು ದೇವಸ್ಥಾನಗಳು ಬೆಟ್ಟಗಳ ಮೇಲಿದ್ದರೆ ಉಳಿದವು ಕಾಡಿನ ಮಧ್ಯೆ ಇವೆ. ಕೆಲವನ್ನು ಜೀಪಿನಲ್ಲಿ ಪ್ರಯಾಣಿಸಿ ನೋಡಬಹುದು, ಕೆಲವನ್ನು ಬೆಟ್ಟ ಹತ್ತಿ ಕಾಡಿನ ಮಧ್ಯೆ ನೋಡಬೇಕು. ಹಾಗಾಗಿ ಎಲ್ಲವನ್ನೂ ನೋಡಲೇಬೇಕಿದ್ದರೆ ಶ್ರಮ ಪಡಲೇಬೇಕು. ಜುಳು ಜುಳು ಹರಿದು ತಲೆಯ ಮೇಲೆಯೇ ಬೀಳುವ ನೀರ ಧಾರೆ, ಹಸಿರು ಬೆಟ್ಟ, ಕಲ್ಲು ಬಂಡೆಗಳು, ಪ್ರಕೃತಿ, ಬೆತ್ತವನ್ನು ಆಧಾರವಾಗಿಟ್ಟುಕೊಂಡು ಗಿರಿಯನ್ನು ಹತ್ತುವಾಗ ಸಿಗುವ ಮಧ್ಯೆ ಮಧ್ಯೆ ಅಹೋಬಿಲದ ವಿವಿಧ ದೇಗುಲಗಳು, ಟ್ರೆಕ್ಕಿಂಗ್ ಮನಸ್ಥಿತಿಯ ಭಕ್ತರಿಗೆ ಇದು ಸ್ವರ್ಗವೇ ಸರಿ. 2 ದಿನಗಳಲ್ಲಿ ಎಲ್ಲ ದೇವಸ್ಥಾನಗಳನ್ನು ನೋಡಿ ಹೊರಡಬಹುದು. ಬೆಂಗಳೂರಿನಿಂದಲೂ ಈ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿಸಿ ವಾಪಸ್ಸು ಕರೆತರುವ ಪ್ಯಾಕೇಜ್ ಟೂರುಗಳನ್ನು ಕೆಲವು ಏಜೆನ್ಸಿಗಳು ನಡೆಸುತ್ತವೆ. ಅಹೋಬಿಲವನ್ನು ನೋಡಿರದಿದ್ದರೆ ಇಂದೇ ಸಂಕಲ್ಪ ಮಾಡಿ ಇಂದೇ ಹೊರಡಿ. ಬೆಂಗಳೂರಿನಿಂದ ಅಹೋಬಿಲಂಗೆ ವಾರಾಂತ್ಯದಲ್ಲಿ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಪ್ರವಾಸ ಏರ್ಪಡಿಸುವುದರಲ್ಲಿ ಗಿರಿಧಾರಿ ಯಾತ್ರಾ ಅಂಡ್ ಅಡ್ವೆಂಚರ್ಸ್ ಎತ್ತಿದ ಕೈ. ಹಾಗಂತ ಅನೇಕರು ಹೇಳುತ್ತಾರೆ. ಯಾಕಂದರೆ ಯುವಕರಿಗೆಲ್ಲ ಅಡ್ವೆಂಚರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇಲ್ಲಿ ತುಂಬ ಹಳೆ ದೇವಸ್ಥಾನ ಇದೆ, ಯಾಕಂದರೆ ನರಸಿಂಹ ಸ್ವಾಮಿ ಉದ್ಭವ ಆಗಿದ್ದೆ ಈ ಕ್ಷೇತ್ರದಲ್ಲಿ.
ನನಗೆ ಗೊತ್ತಿದ್ದಿಲ್ಲ ಅಲ್ಲಿ 9 ನರಸಿಂಹ ಸ್ವಾಮಿ ಇದ್ದಾರೆ ಅಂತ. ಅಕಾಮಡೇಷನ್ನು ಮತ್ತು ಪ್ರಸಾದಂ ಫುಡ್ ಅರೇಂಜ್ಮೆಂಟ್ಸು ಮತ್ತು ಫುಲ್ 2 ಡೇಸ್ ಪ್ಲ್ಯಾನ್, ನವನರಸಿಂಹದು ದರ್ಶನದ್ದು ಪ್ಲ್ಯಾನ್ ಡೇ 1 ಆ್ಯಂಡ್ ಡೇ 2 ಫುಲ್ ನೀಟಾಗಿ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡಿ ಒಂದು ತುಂಬ ಬ್ಲಿಸ್ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಥ್ಯಾಂಕ್ಸ್ ಟು ಗಿರಿಧಾರಿ ಯಾತ್ರಾ ಆ್ಯಂಡ್ ಅಡ್ವೆಂಚರ್ ಗ್ರೂಪ್. ನನಗೆ ಇವಾಗ ವಯಸ್ಸು 72, ಆಗುತ್ತೋ ಇಲ್ಲೋ ಗುಡ್ಡ ಹತ್ತಲಿಕ್ಕೆ ಏನು ಅಂತ ತುಂಬ ಭಯದಿಂದ ಯೋಚನೆ ಇತ್ತು. ಗಿರಿಧರ್ ಅವರ ಜೊತೆಯಲ್ಲಿ ಹೋಗಿ ಪ್ರಭುದೇವರ ಜೊತೆಯಲ್ಲಿ ಸೇರಿಕೊಂಡಾಗ ನಾವು 18 ವರ್ಷದ ಹುಡುಗರ ಥರ ನಮ್ಮನ್ನು ಪಿಕಪ್ ಮಾಡಿ ಕರ್ಕೊಂಡೋಗಿ ನಮ್ಮನ್ನು ಆ ಬೆಟ್ಟದ ತುದಿ ತುದಿವರೆಗೂ ಕರೆದುಕೊಂಡೋಗಿ ಅಲ್ಲಿ ಎಲ್ಲ ದೇವರುಗಳ ವಿವರಣೆಯನ್ನು ಮಾಡಿ ನಾವೇನು ಭಕ್ತ ಪ್ರಹ್ಲಾದನ ವಿಷಯನೂ ಕೇಳಿದ್ದೇವೆ, ಕತೆ ಕೇಳಿದ್ದೇವೆ, ಆದರೆ ಒರ್ಜಿನಲಿ ಆಗಿ ಆ ಕಥೆಯನ್ನು ಹೇಳಿ ಜಾಗವನ್ನು ತೋರಿಸಿ ನಮ್ಮ ಮನಸ್ಸಿಗೆ ಸಂತೋಷ ಮಾಡಿದ್ದಾರೆ. ಆಸ್ ದ ನೇಮ್ ಸೇಸ್ ಗಿರಿಧಾರಿ ಯಾತ್ರಿ ಆ್ಯಂಡ್ ಅಡ್ವೆಂಚರ್ಸ್, I would say they really justify their name. It was truly an adventure. We went in jeep for darshan. Everyone should come visit Ahobilam.